ವಿಷ್ಣುವರ್ಧನ್ ಅಂಕಲ್, ಭಾರತೀಮ್ಮ, ಅವರಿಬ್ಬರನ್ನೂ ನೆನೆಸ್ಕೊಂಡೆ ನನ್ನ ಮೊದಲು ಕಣ್ಣಲ್ಲಿ ನೀರು ಬರುತ್ತೆ. ಬೇಬೀಂದ್ರ ಅಂತ ಒಂದು ವ್ಯಕ್ತಿನ, ಈ ಬೇಬೀಂದ್ರ ಅಂತ ಹೆಸರು ಈ ಕನ್ನಡ ಇಂಡಸ್ಟ್ರಿಯಲ್ ಬಂದಿದ್ದಾಳೆ ಅಂದರೆ ಅದಕ್ಕೆ ಮೂಲ ಕಾರಣ ವಿಷ್ಣುವರ್ಧನ್ ಅಂಕಲ್, ಭಾರತೀಮ್ಮ. ಈ ಬಾ ಕನ್ನಡ ಹತ್ರ ಹೋದರೆ ವಿಷ್ಣುವರ್ಧನ್ ಅಂಕಲ್, ನನಗೆ ಆವಾಗ ಅವರು ವಿಷ್ಣುವರ್ಧನ್ ಅಂಕಲ್ ಕನ್ನಡ ಆರ್ಟಿಸ್ಟ್ ಏನು ಗೊತ್ತಿಲ್ಲ. ಸೊ ದೆನ್ ಫ್ರಮ್ ದಟ್ ಡೇ ಇಟ್ ಸ್ಟಾರ್ಟೆಡ್. ಅವ್ರ ಮಗಳಾಗಿ ಪಾರ್ಟ್ ಮಾಡಿದ್ನ, ನಿಜವಾಗ್ಲೂ ಅವ್ರ ಮಗಳಾಗೆ ಇದ್ನ, ಅದೇ ನಂಗೆ ಗೊತ್ತಿಲ್ಲ. ಯಾಕಂದ್ರೆ ನನಗಿಂತ ನಿನ್ನ ಸೀನಿಯರ್ ಗೊತ್ತಾ ಅಂತಾರೆ, ಅಯ್ಯೋ ಏನು ದೊಡ್ಡ ಮಾತು, ನನ್ನ ಪ್ರಾಣ ಇರೋ ತನಕ ಅವ್ರನ್ನೆಲ್ಲ ನನ್ನಿಂದ ಮರೆಯೋಕ್ಕಾಗಲ್ಲ. ಸೊ ಐ ಮಿಸ್ ಹಿಮ್, ಮಿಸ್ ಹಿಮ್ ಎವ್ರಿ ಡೇ. ನಾನು ಅವ್ರನ್ನ ನೆನೆಸ್ಕೊಳ್ದೆ ಇರೋ ದಿವಸಗಳೇ ಇಲ್ಲ. ಸೊ ಎಷ್ಟೆಲ್ಲ ಒಳ್ಳೇದು ಅವ್ರ ಹೆಸರು ಹೇಳಿ ನಿಮ್ಮಿಂದ ಆಗುತ್ತೋ ಅಷ್ಟು ಒಳ್ಳೆ ಕೆಲಸಗಳು, ಸೊಸೈಟಿಗೆ ಏನೇನು ನಿಮ್ಮಿಂದ ಮಾಡೋಕ್ಕಾಗತ್ತೋ ಅಷ್ಟು ಮಾಡಿ. ನೀವು ಮಾಡೋ ಒಂದೊಂದು ವಿಷಯಗಳಲ್ಲೂ ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ. ಎಸ್ ಸ್ನೇಹಿತರೆ, ಮತ್ತೆ ಸ್ವಾಗತ. ಅಕ್ಕ, ಲಾಸ್ಟ್ ಸಂಚಿಕೆ ನಾನು ಮಾತಾಡ್ತಾ ಎಂಡಲ್ಲಿ ಹೇಳಿದೆ, ನಮ್ಮ ವಿಷ್ಣುದಾತ ಡಾಕ್ಟರ್ ವಿಷ್ಣುವರ್ಧನ್, ಸಾಹಸಸಿಂಹ ವಿಷ್ಣುವರ್ಧನ್, ಕರುಣಾಮಯ ವಿಷ್ಣುವರ್ಧನ್ ಹೇಳ್ಕೊಂಡೋದ್ರೆ ಅವ್ರ ಬಿರುದುಗಳಲ್ಲೇ ನಮ್ಮ ಫುಲ್ ಎಪಿಸೋಡ್ ಆಗುತ್ತೆ, ಅಷ್ಟು ಬಿರುದುಗಳಿದೆ. ಇವಾಗ ಅವ್ರ ಅಭಿಮಾನಿಗಳಿಗೆ, ಇವಾಗ ಇನ್ಫ್ಯಾಕ್ಟ್ ನಮ್ಮ ಈ ಸಂಚಿಕೆನ ಶೂಟ್ ಮಾಡ್ತಿರೋ ನಮ್ಮ ಕ್ಯಾಮ್ರಾಮನ್ ಕೂಡ ಒಬ್ರು ವಿಷ್ಣು ಸೇನಾ ಅಂತ ಇದೆ, ಫ್ಯಾನ್, ದೊಡ್ಡ ಫ್ಯಾನ್ ಅಸೋಸಿಯೇಷನ್, ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅಂತ ಹೆಡ್ ಮಾಡ್ತಿದ್ದಾರೆ, ಅವರು ಟೀಮ್ನವರೇನೆ. ಸೊ ವಿಷ್ಣು ಸರ್ ಬಗ್ಗೆ ತಿಳ್ಕೊಳ್ಳೋಕೆ ತುಂಬ ಜನ ಅವ್ರ ಫ್ಯಾನ್ಸಿಗೆ ಕ್ಯೂರಿಯಾಸಿಟಿ ಇದೆ. ಆ್ಯಂಡ್ ನೀವು ಹೇಳಿದ್ರಿ, ನನ್ನ ತಂದೆ ತಾಯಿ ಅಷ್ಟೇ ಹೆಚ್ಚು ನನಗೆ ಭಾರತೀಯಮ್ಮ ವಿಷ್ಣು ಸರ್ ಅಂತ. ಸೊ ವಿಷ್ಣು ಸರ್ ಅಂದರೆ ನೆನಪುಗಳು, ಅವ್ರ ಜೊತೆಗಿರೋ ಮಕ್ಕಳ ಸೈನ್ಯ ಇರ್ಬೋದು, ಮಕ್ಕಳ ಭಾಗ್ಯ ಇರ್ಬೋದು, ನಾಗರ ಹೊಳೆ ಇರ್ಬೋದು, ಚಿನ್ನ ನಿನ್ನ ಮುದ್ದಾಡುವೆ ಇರ್ಬೋದು, ವೆರಿ ಹ್ಯೂಜ್. ಏನು ನೆನಪ ಬರತಕ್ಕ ವಿಷ್ಣು ಸರ್ ಅಂದರೆ? ವಿಷ್ಣುವರ್ಧನ್ ಅಂಕಲ್, ಭಾರತೀಮ್ಮ, ಅವರಿಬ್ಬರನ್ನೂ ನೆನೆಸ್ಕೊಂಡೆ ನನ್ನ ಮೊದಲು ಕಣ್ಣಲ್ಲಿ ನೀರು ಬರುತ್ತೆ. ಬಿಕಾಸ್ ಯಾರು ಮೋರ್ ದ್ಯಾನ್ ಪ್ಯಾರೆಂಟ್ಸ್ ಅಂತ ಎಲ್ಲ ಹೇಳಲ್ಲ ಮಾತುಗಳು, ಬಟ್ ಐ ಕ್ಯಾನ್ ಟೆಲ್ ದಟ್ ದೇ ವೇರ್ ಮೋರ್ ದ್ಯಾನ್ ಮೈ ಪ್ಯಾರೆಂಟ್ಸ್. ಅಷ್ಟು ನನ್ನ ಮೇಲೆ, ಏಕೆಂದರೆ ಅಷ್ಟೊಂದು ಪ್ರೀತಿ, ಪ್ರೀತಿ ಅಂದರೆ ಸುಮ್ಮನೆ ಅಲ್ಲ, ಅವರ ಸ್ವಂತ ಮಗಳ ಮೇಲೆ ಎಷ್ಟು ಪ್ರೀತಿ ಇಟ್ಕೊಳ್ತಾರೋ ಅಷ್ಟೊಂದು ಪ್ರೀತಿ ನನ್ನ ಮೇಲೆ ಇಟ್ಕೊಂಡಿದ್ರು ಅವರು. ಆ್ಯಂಡ್ ಬೇಬೀಂದ್ರ ಅಂತ ಒಂದು ವ್ಯಕ್ತಿನ, ಈ ಬೇಬೀಂದ್ರ ಅಂತ ಹೆಸರು ಈ ಕನ್ನಡ ಇಂಡಸ್ಟ್ರಿಯಲ್ ಬಂದಿದ್ದಾಳೆ ಅಂದರೆ ಅದಕ್ಕೆ ಮೂಲ ಕಾರಣ ವಿಷ್ಣುವರ್ಧನ್ ಅಂಕಲ್, ಭಾರತೀಮ್ಮ ಅವರೇ. ಯಾಕಂದ್ರೆ ಐ ಥಿಂಕ್ ಆಫ್ಟರ್ ಜನ್ಮ ರಹಸ್ಯ ನಂದು ಫಸ್ಟ್ ಮೂವಿ ಕನ್ನಡದಲ್ಲಿ ರಾಜ್ಕುಮಾರ್ ಅಂಕಲ್ ಜೊತೆ. ಅದಾದ್ಮೇಲೆ ದರ್ ವಾಸ್ ಅ ಗ್ಯಾಪ್ ಕನ್ನಡ ಪಿಕ್ಚರ್ ಯಾವುದೋ ಒಂದು ಮಧ್ಯದಲ್ಲಿ ಮಾಡಿದೀನಿ, ನನಗೆ ಆಸ್ ಐ ವಾಸ್ ಚೂಸ್ ಮಾಡಿ ನನಗೆ ನೆನಪಿಲ್ಲ. ಅದಾದ್ಮೇಲೆ ದೇವರ್, ಚಿನ್ನಪ್ಪ ದೇವರ್ ಅಂಕಲ್ ಗೊತ್ತೇ, ದೇವರ್ ಫಿಲ್ಮ್ಸ್, ದೇವರ್ ಫಿಲ್ಮ್ಸ್ ಅವರು ಎಲ್ಲ ದೇವ್ರ ಪಿಕ್ಚರ್ ತಾನೇ ಮಾಡ್ತಾರೆ, ಪ್ರಾಣಿಗಳ ಪಿಕ್ಚರ್. ಬಾಲ ಅವರು ತಿರುವರುಳ್ ಅಂತ ಅದ ಒಂದು ಮೂವಿ ಮಾಡಿದ್ರು, ಆಮೇಲೆ ತಮಿಳ್ ಪಿಕ್ಚರ್ ತಿರುವರುಳ್ ಅಂತ ಹೆಸರು. ಆ ಪಿಕ್ಚರ್ ಮಾಡುವಾಗ ಅದರಲ್ಲಿ ನಾನು ಬಾಲಮುರುಗನ ಪಾರ್ಟ್, ಬಾಲಸುಬ್ರಹ್ಮಣ್ಯ ಸ್ವಾಮಿ ಪಾರ್ಟ್ ಮಾಡಿದ್ದೆ ನಾನು. ಐ ವಾಸ್ ಬಾಲಮುರುಗನ್ ಅದರಲ್ಲಿ, ತಿರುವರುಳ್. ಅದರಲ್ಲಿ ಆ ಶೂಟಿಂಗ್ ನಡೀತಾ ಇದ್ದು, ಆ ಶೂಟಿಂಗ್ ನಡೀತಾ ಇದ್ದು ಒಂದು ಲಾಂಗ್ ಡೈಲಾಗ್ ಇತ್ತು. ಅದು ದೇವರು ಒಂದು ಚಿಕ್ಕ ಹುಡುಗನಾಗಿ ಬರೋದ್ರ, ಅದೊಂದು ನಾಟ್ ವಿತ್ ಆಲ್ ದಟ್ ಆರ್ನಮೆಂಟ್ಸ್ ಬಟ್ ಬಾಲಮುರುಗನಾಗಿ ಬರ್ತಾ ಇದ್ದೀನಿ. ಸೊ ಅದೊಂದು ದೊಡ್ಡ ಡೈಲಾಗ್ ಇತ್ತು, ಅದೆಲ್ಲ ಮಾಡಿಬಿಟ್ಟು ಒಂದು ಲಾಂಗ್ ಶಾರ್ಟ್ ಮಾತಾಡ್ಕೊಂಡು ಬರ್ತಾ ಇದ್ದೀನಿ. ಇಲ್ಲ, ಶಾರ್ಟ್ ಮುಗಿದ ತಕ್ಷಣ ಚಿನ್ನಪ್ಪ ದೇವರ ಅಂಕಲ್ ಎಲ್ಲ ಸೆಟಲ್ ಇದ್ದಾರೆ. ಸ್ಟುಡಿಯೋ ವಾಹಿನಿ, ವಿಜಯ ವಾಹಿನಿ ಸ್ಟುಡಿಯೋ, ದೊಡ್ಡ ಸೆಟ್ ಹಾಕಿದ್ರು. ಸೊ ಅಲ್ಲಿ ಆ ಶಾರ್ಟ್ ಮುಗಿದ ತಕ್ಷಣ ಒಬ್ಬರು ಚಪ್ಪಾಳೆ ತಟ್ಟಿದ್ರು. ಯಾರು ಅಂತ ನೋಡಿದ್ರೆ ಒಬ್ಬರು ತುಂಬ ಚೆನ್ನಾಗಿದ್ರು ನೋಡೋಕ್ಕೆ, ಭಾಳ ಚೆನ್ನಾಗಿದ್ರು, ವೆರಿ ಫೇರ್. ಅಷ್ಟು ಕತ್ಲಲ್ಲೂ ಅವರು ಮಾತ್ರ ಕಾಣಿಸ್ತಿದ್ರು ಆ ಲೈಟಲ್ಲಿ. ಬಿಕಾಸ್ ನಾವು ಶೂಟಿಂಗ್ ಮಾಡುವಾಗ ಪೂರ್ತಿ ನಾವು ಲೈಟ್ಸ್ ಆಫ್ ಮಾಡಿಬಿಟ್ರೆ ಆ ಕಡೆ ಕಾಣೋದು, ಇಲ್ಲಾಂದರೆ ಆ ಕಡೆ ಯಾರಿದ್ದಾರೆ ಗೊತ್ತಾಗಲ್ಲ. ಸೊ ಐ ಸಾ ಒನ್ ಪರ್ಸನ್ ಕ್ಲಾಪ್ ಮಾಡ್ತಾ, ಚಿಕ್ಕ ಮಗು ಅಲ್ವಾ, ಮಾಡಿಕೊಂಡು. ಸೊ ಮತ್ತೆ ಎಲ್ಲ ಅವ್ರನ್ನ ನೋಡಿದ ತಕ್ಷಣ ಎಲ್ಲರೂ ಬಂದು ಅವ್ರ ಹತ್ರ ಮಾತಾಡ್ತಿದ್ರು. ಆಮೇಲೆ ಅವ್ರೇನು ಮಾಡೋದು, ನನ್ನ ಇಲ್ಬಾ ಕಂದ ಅಂತ ಹತ್ರ ಹೋದರೆ ವಿಷ್ಣುವರ್ಧನ್ ಅಂಕಲ್, ನನಗೆ ಆವಾಗ ಅವರು ವಿಷ್ಣುವರ್ಧನ್ ಅಂಕಲ್ ಕನ್ನಡ ಆರ್ಟಿಸ್ಟ್ ಏನು ಗೊತ್ತಿಲ್ಲ. ಬಿಕಾಸ್ ಮೈ ಟೆರಿಟರಿ ವಾಸ್ ಇನ್ ತಮಿಳ್ ಪಿಕ್ಚರ್, ಹೆಚ್ಚು ಮಲಯಾಳಂ ಆ್ಯಂಡ್ ತೆಲುಗು ಮಾಡ್ತಿದ್ದೆ ಆವಾಗ. ಸೊ ಬಂದಿದ ತಕ್ಷಣ ನನ್ನ ಹತ್ರ ಕೇಳಿದ್ರು, ಕನ್ನಡ ಮಾತಾಡ್ತೀಯಾ ಅಂತ ಕೇಳಿದ್ರು. ನಾನು ಹೇಳಿದೆ, ಐ ಹ್ಯಾವ್ ಡನ್ ಕನ್ನಡ ಪಿಕ್ಚರ್ ಅಂಕಲ್,
ಹ್ಯಾವ್ ಡನ್ ಜನ್ಮರಾಶಿ, ಓ ವೆರಿ ಗುಡ್ ವೆರಿ ಗುಡ್ ಅಂತ ಹೇಳ್ಬಿಟ್ಟು ಯಾರಾದರೂ ನಿಮ್ಮ ಬಂದು ಕೇಳಿದ್ರ, ನಿಮ್ಮ ಮನೇಲಿ ಯಾರಾದರೂ ಬಂದಿದ್ರಾ, ಯಾರ ಒಂದು ಪಿಕ್ಚರ್ಗೋಸ್ಕರ ಕೇಳಕ್ಕೆ ಬಂದಿದ್ರಾ ಅಂತ ಕೇಳಿದ್ರು. ನನಗೆ ಅದು ಗೊತ್ತಿಲ್ಲ, ಬಿಕಾಸ್ ಎಲ್ಲ ಅಪ್ಪ ತಾನೇ ಶೂಟಿಂಗ್ ಕಾಡ್ಸಿತ್ತು. ಆಮೇಲೆ ಹೇಳಿದ್ರು, ಅಪ್ಪ ಹತ್ರ ಹೇಳಮ್ಮ ಒಂದು ಇದೆಲ್ಲ, ಅವರು ನನ್ನ ಹತ್ರ ತಮಿಳಲ್ಲಿ ಹೇಳ್ತಿದ್ದಾರೆ, ನಾನೀಗ ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಅಪ್ಪ ಕಿಟ್ಟ ಸೊಲ್ಲುಮ್ಮ, ಒರು ಅಂಕಲ್ ವರುವಾಂಗ ಪೇಸುವಾಂಗ, ಅವಂಗೆ ಒರು ಪಡಲ್ ಸೊಲ್ಲುವಾಂಗ, ಅದು ಅಪ್ಪ ಕಿಟ್ಟ ಒತ್ತುಕ ಸೊಲ್ಲು. ಹಿ ಸೆಡ್, ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋಕೆ ಹೇಳಮ್ಮ ಅಪ್ಪ ಹತ್ರ, ಹೇಳ್ತೀಯಾ ಅಂತ. ಹಾಂ ಹೇಳ್ತೀನಿ ಅಂಕಲ್ ಅಂತ ಹೇಳಿಬಿಟ್ಟೆ. ಹೋದರೆ ಆಮೇಲೆ ನಾನು ನೆಕ್ಸ್ಟು ಹೋಗೋದು ಅಪ್ಪ ವಿಠಲ್ ಕುಮಾರ್ ಅಂತ ಡೈರೆಕ್ಟರ್ ಅವರು, ನಮ್ಮ ರವಿ ಅಂಕಲ್ ಅವರಿಗೆ ಸ್ವಾಮಿ ಕೆ ಎಸ್ ಎಲ್ ಸ್ವಾಮಿ ಅಂತ, ನನಗೆ ರವಿ ಅಂಕಲ್ ಅಂತಲೇ ಗೊತ್ತಿದೆ. ಸೊ ಅವ್ರು ಆ್ಯಕ್ಚುಲಿ ಅವ್ರು ಯಾರೇ ಬಂದು ನಾನು ನೋಡಲಿಲ್ಲ, ವಿಷ್ಣುವರ್ಧನ್ ಅಂಕಲ್ ಬಂದು ಸೆಟ್ಟಲ್ಲಿ ನೋಡಿದ್ರು, ಅವ್ರು ವಿಷ್ಣುವರ್ಧನ್ ಅಂಕಲ್ ಅಂತ ನನಗೆ ಗೊತ್ತಿಲ್ಲ. ಆಮೇಲೆ ಶೂಟಿಂಗ್ ಹೋದ್ವಿ, ಶೂಟಿಂಗ್ ಇಲ್ಲಿ ನಮ್ಮ ಮೈಸೂರು ಪ್ರೀಮಿಯರ್ ಸ್ಟುಡಿಯೋದಲ್ಲಿ. ಅಷ್ಟೊಳಗೆ ಅವರು ಎಲ್ಲ ಬಂದಿದ್ದಾರೆ, ಅಪ್ಪ ಹತ್ರ ಮಾತಾಡ್ಸಿದ್ದೆ. ನನಗೆ ಯಾವತ್ತು ಶೂಟಿಂಗ್ ಹೋದರೆ ಅವಾಗೆಲ್ಲ ಅಲ್ಲಿ ಸೆಟ್ಗೆ ಹೋದ್ಮೇಲೆ ಗೊತ್ತಾಗುತ್ತೆ ನಾನು ಕನ್ನಡದಲ್ಲಿ ಮಾತಾಡ್ತೀನಾ, ತಮಿಳ್ ಪಿಕ್ಚರಾ, ಕನ್ನಡ ತೆಲುಗುನಾ, ಮಲಯಾಳಮ, ಯಾವ ಲ್ಯಾಂಗ್ವೇಜ್. ಯಾಕೆಂದರೆ ಅವಾಗೆಲ್ಲ ಎಲ್ಲ ಶೂಟಿಂಗ್ ನಮಗೆ ಇದರಲ್ಲೇ ಇತ್ತು, ಚೆನ್ನೈಯಲ್ಲೇ ಎಲ್ಲ ಸ್ಟುಡಿಯೋಸ್ ಚೆನ್ನೈ, ಮೈನ್ ಹಬ್ಬ ಅದು. ಸೊ ಯಾವ ಶೂಟಿಂಗ್ ಹೋಗ್ತೀನಿ, ಯಾರ ಜೊತೆ ಆ್ಯಕ್ಟ್ ಮಾಡ್ತೀನಿ, ಯಾವ ಭಾಷೆ ಮಾತಾಡೋಕ್ಕೆ ಹೋಗ್ತೀನಿ, ಇದೆಲ್ಲ ನನಗೆ ಅಲ್ಲಿ ಹೋದ ಮೇಲೆ ಗೊತ್ತಾಗುತ್ತೆ. ಸೊ ಅಲ್ಲಿ ಹೋದರೆ ನಾನು ಐ ಹ್ಯಾಡ್ ಟು ಟ್ರಾವೆಲ್ ಟು ಮೈಸೂರು, ಮೈಸೂರು ಬಂದು ಮೈಸೂರು ಪ್ರೀಮಿಯರ್ ಸ್ಟುಡಿಯೋ ಬಿ ಆರ್ ಬಂತಲು ಅಂಕಲ್ ಅವ್ರದ್ದು ಸಿಕ್ಕಾಪಟ್ಟೆ ಪಿಕ್ಚರ್ಸ್, ಅವರು ನನ್ನ ಚಿಕ್ಕವಳಾಗಿದ್ದಾಗ ತುಂಬ ಪಿಕ್ಚರ್ಸ್, ಸ್ಕೂಲ್ ಮಾಸ್ಟರ್ ಅದೆಲ್ಲ ತಮಿಳ್ ಮಾಡುವಾಗ ತಮಿಳ್ ವರ್ಷನ್ ಕಡವಳ್ ಮಾಮ ಈಗ ಸಿಕ್ಕಾಪಟ್ಟೆ ಪಿಕ್ಚರ್ಸ್ ಅವ್ರದ್ದು ಮಾಡಿದ್ದೀನಿ. ಸೊ ಅವ್ರದ್ದು ಶೂಟಿಂಗ್ ಎಲ್ಲ ಮೈಸೂರು ಪ್ರೀಮಿಯರ್ ಸ್ಟುಡಿಯೋಲ್ಲಿ ಇದ್ಕೊಡ್ತಾರೆ. ಸೊ ಫಸ್ಟ್ ಡೇ ನಾನು ಶೂಟಿಂಗ್ ಬರ್ತಾ ಇದ್ದೀನಿ ಪ್ರೀಮಿಯರ್ ಸ್ಟುಡಿಯೋ, ಅಲ್ಲಿ ಎಲ್ಲ ಹೊಸ ಐ ಫೆಲ್ಟ್ ಟೋಟಲಿ, ನನಗೇನು ದೊಡ್ಡ ವ್ಯತ್ಯಾಸ ಇಲ್ಲ, ಬಿಕಾಸ್ ಆಲ್ವೇಸ್ ಐ ವಾಸ್ ಶೂಟಿಂಗ್ ದೇರ್ ಇನ್ ಪ್ರೀಮಿಯರ್ ಸ್ಟುಡಿಯೋಸ್. ಅಲ್ಲಿ ಹೋದ್ರೆ ತಕ್ಷಣ ಅಲ್ಲಿ ನನ್ನ ಅಲ್ಲಿ ತಿರುವರು ಶೂಟಿಂಗಲ್ಲಿ ನೋಡಿದ ಪರ್ಸನ್ ವಾಸ್ ದೇರ್ ಸಿಟ್ಟಿಂಗ್ ದೇರ್. ಆಫ್ಟರ್ ದಟ್ ನಮ್ಮ ಅಪ್ಪ ಹೇಳಿದ್ರು, ಅಮ್ಮ ಅವರೇ ವಿಷ್ಣುವರ್ಧನ್ ಅಂಕಲ್, ಅವರೇ ದೊಡ್ಡ ಹೀರೋ ಅವ್ರ ಕನ್ನಡದಲ್ಲಿ, ಸೊ ಅವರು ನೀನು ಅವ್ರ ಮಗಳೇ ಆ್ಯಕ್ಟ್ ಮಾಡ್ತಿದ್ಯಾ ಈ ಪಿಕ್ಚರಲ್ಲಿ ಅಂತ ಆವಾಗ ಗೊತ್ತಾಯಿತು ನನಗೆ. ಸೊ ದೆನ್ ಫ್ರಮ್ ದಟ್ ಡೇ ಇಟ್ ಸ್ಟಾರ್ಟೆಡ್. ಅವ್ರ ಮಗಳಾಗಿ ಪಾರ್ಟ್ ಮಾಡಿದ್ನ, ನಿಜವಾಗ್ಲೂ ಅವ್ರ ಮಗಳಾಗೆ ಇದ್ನ, ಅದೇ ನಂಗೆ ಗೊತ್ತಿಲ್ಲ. ಯಾಕೆಂದರೆ ಅಷ್ಟೊಂದು ಪ್ರೀತಿ ಅಂದರೆ ಅಷ್ಟೊಂದು ಪ್ರೀತಿ ಆ ಪಿಕ್ಚರ್ಗೆ, ಮಕ್ಕಳ ಭಾಗ್ಯ ಪಿಕ್ಚರ್ಗೆ ನನ್ನ ಸೆಲೆಕ್ಟ್ ಮಾಡಿದ್ದು ಅವ್ರ ಮಗಳಾಗ ನಾನೇ ಮಾಡಬೇಕು ಅಂತ ಹೇಳಿ ಆ ಪಿಕ್ಚರ್ಗೆ ನನ್ನ ರೆಕಮೆಂಡ್ ಮಾಡಿದ್ದು ವಿಷ್ಣುವರ್ಧನ್ ಅಂಕಲ್. ಆ ಥರ ಮೈ ಎಂಟ್ರಿ ಅಗೈನ್ ಟು ಕನ್ನಡ ಇಂಡಸ್ಟ್ರಿ ವಾಸ್ ಥ್ರೂ ಹಿಮ್. ರೀಎಂಟ್ರಿ ಆಫ್ಟರ್ ಜನ್ಮರಹಸ್ಯ, ಮೈ ರೀಎಂಟ್ರಿ ವಾಸ್ ಥ್ರೂ ವಿಷ್ಣುವರ್ಧನ್ ಅಂಕಲ್. ಭಾರತೀಯಮ್ಮ ಅಲ್ಲಿ ಶೂಟಿಂಗ್ ಹೋದ ಮೇಲೆ ಅವ್ರನ್ನ ಆಕ್ಚುಲಿ ಅವ್ರಿಗೆ ಮದುವೆ ಆಗಿರ್ಲಿಲ್ಲ ಅವಾಗ, ಅದು ಆ ಶೂಟಿಂಗ್ ಫಸ್ಟ್ ಶೆಡ್ಯೂಲ್ ಮುಗಿದ ಮೇಲೆ ಅವ್ರಿಗೆ ಮದುವೆ ಆಯ್ತು ಅವಾಗ್ಲೇ ಜಸ್ಟ್. ಸೊ ಭಾರತೀಯಮ್ಮ ಅಯ್ಯೋ ಸಚ್ ಲವ್ಲಿ ಪರ್ಸನ್, ಯಾವತ್ತಾದ್ರೂ ಒಂದ್ ದಿವಸ ನೋಡ್ಬೇಕು ಅಂತ, ಕೆಲವು ವ್ಯಕ್ತಿಗಳನ್ನ ನೋಡ್ಬೇಕು ಅಂತ ಅನ್ಸುತ್ತೆ. ಅದ್ರಲ್ಲಿ ನನಗೆ ಭಾರತೀಯಮ್ಮ ನೋಡ್ಬೇಕು ಅಂತ ತುಂಬಾ ಆಸೆ ಇದೆ ಮನಸ್ಸಿನಲ್ಲಿ. ಅದರಲ್ಲಿ ವಿಷ್ಣುವರ್ಧನ್ ಅಂಕಲ್, ಭಾರತೀಯಮ್ಮ ಅವ್ರು ತೋರಿಸಿದ ತರ ಪ್ರೀತಿ ಅದು ಯಾರು ಅಷ್ಟು ನಾನು ತುಂಬ ಸ್ವಲ್ಪ ಜಾಸ್ತಿ ಏನು ಹೇಳ್ತಾ ಇಲ್ಲ, ನಿಜವಾಗ್ಲೂ ಅವ್ರು ಚೆನ್ನೈಗೆ ಬಂದರೆ ಅಪ್ಪ ಹೇಳಿ ನಾನು ಕರ್ಕೊಂಡು ಬರೋಕ್ಕೆ ಹೇಳ್ತಾರೆ, ಅವ್ರ ಮನೆಗೆ ಹೋಗ್ತೀನಿ, ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ, ಅವ್ರು ಎಲ್ಲಿ ಹೋದರೂ ಅವ್ರ ಜೊತೆ ಹೋಗ್ತೀನಿ. ಸೊ ಒಂದು ಸ್ಟೇಜಲ್ಲಿ ಯಾವಾಗಲೂ ಅವ್ರ ಮನೆ ಅಲ್ಲಿದ್ದರೂ, ಅಲ್ಲಿ ಬೆಂಗಳೂರಲ್ಲಿದ್ದರೆ ಬೆಂಗಳೂರಲ್ಲಿ, ಮೈಸೂರಲ್ಲಿದ್ದರೆ ಮೈಸೂರು, ಅವ್ರು ಎಲ್ಲಿದ್ದಾರೋ ಅಲ್ಲೆಲ್ಲ ನಾನು ಇರ್ತೀನಿ. ಸೊ ಆಫ್ಟರ್ ಮಕ್ಕಳ ಭಾಗ್ಯ ಯು ವಿಲ್ ನಾಟ್ ಬಿಲೀವ್, ನೆಕ್ಸ್ಟ್ ಮೂವಿ ಅಂದರೆ ರಾಜೇಂದ್ರ ಸಿಂಗ್ ಬಾಬು ಅಂಕಿ ನಾಗರಹೊಳೆ, ನಾಗರಹೊಳೆಗೆ ಮಕ್ಕಳ ಭಾಗ್ಯ ಶೂಟಿಂಗ್ ಸಮಯದಲ್ಲಿ ಅವ್ರು ಬಂದರು. ಅವ್ರು ಬಂದಿದ ತಕ್ಷಣ ಇವ್ರು ಅವ್ರನ್ನ ಕರೆಸಿದ್ದಾರೆ ನನ್ನ ನೋಡೋಕ್ಕೋಸ್ಕರ, ಬಾಬು ಸರ್ನ ಅಲ್ಲಿ ಕರೆಸಿದ್ದಾರೆ ಬಂದು, ಈ ಮಗುನೇ ನಾನು ಹೇಳಿದ್ದು ಸರಿಯಾಗಿರುತ್ತೆ ಅಂತ. ಅವ್ರು ದೇ ವ್ಯಾರ್ ವೆರಿ ಕ್ಲೋಸ್ ಫ್ರೆಂಡ್ಸ್, ಸೊ ಇವ್ರು ಸರಿಯಾಗಿ, ಸೊ ಹೀ ಸಾ ಮಿ ಆಕ್ಟಿಂಗ್ ಪರ್ಫಾರ್ಮಿಂಗ್ ಇನ್ ಮಕ್ಕಳ ಭಾಗ್ಯ, ದೆನ್ ಇಮಿಡಿಯೇಟ್ಲಿ ನಾಗರಹೊಳೆ ಬುಕ್ ಮತ್ತೆ ನಾಗರಹೊಳೆ ಭಾರತೀಮ್ಮ, ನಾಗರಹೊಳೆಯಲ್ಲಿ ಭಾರತೀಮ್ಮ ಮಕ್ಕಳ ಭಾಗ್ಯದಲ್ಲಿ, ಮಕ್ಕಳ ಭಾಗ್ಯದಲ್ಲಿ ಭಾರತೀಮ್ಮ ಯಾವ ಥರ ನೋಡ್ಕೋತಾರೆ ಅಂದರೆ, ನನ್ನ ಹೇರ್ ಸ್ಟೈಲ್ ನನಗೆ ಆ ಹೇರ್ ಸ್ಟೈಲ್ ಈ ಥರ ಮಾಡ್ಕೋಬೇಕು, ಎರಡು ಕ್ಯಾರೆಕ್ಟರ್ಗೂ ವ್ಯತ್ಯಾಸ ತೋರಿಸ್ಬೇಕು, ಅದಕ್ಕೆ ಅವರೇ ಕೂತ್ಕೊಂಡು ಜಡೆ ಎಲ್ಲ ಹಾಕ್ತಾರೆ. ಶಿ ವಿಲ್ ಸಿಟ್ ಅಂಡ್ ಮೇಕ್ ಮೀ ಡ್ರೆಸ್ಡ್ ಅಪ್, ಈ ಥರ ಮಾಡು, ಇದು ಈ ಡ್ರೆಸ್ ಹಾಕು, ಇದು ಮಾಡು, ಇದು ಮಾಡು. ಅವಾಗ ಕನ್ನಡ ನನಗೆ ಅಷ್ಟು ಬರಲ್ಲ. ಶ್ರೀ ದೇ ಯೂಸ್ ಟು ಟೀಚ್ ಮಿ ಕನ್ನಡ. ಭಾರತೀಮ್ಮ ತುಂಬ ಹೆಲ್ಪ್ ಮಾಡಿದ್ದಾರೆ ಕನ್ನಡ ಕಲ್ತ್ಕೊಳ್ಳೋದಕ್ಕೆ. ಲೀಲಾವತಿಮ್ಮ ಇದ್ರು, ಅಶ್ವಥ್ ಅಂಕಲ್, ಅಶ್ವಥ್ ಸರ್, ಅವರೆಲ್ಲ ದಟ್ ವಾಸ್ ನಾವು ಯಾರ ಜೊತೆ ಕೆಲಸ ಮಾಡ್ತಿದ್ದೀವಿ ಅಂತ ಅಷ್ಟು ದೊಡ್ಡ ಲೆಜೆನ್ಸ್ ಅನ್ನೋದೇನು ಗೊತ್ತಿಲ್ಲದೆ ಇರೋ ಪ್ರಾಯ. ಸೊ ಅಷ್ಟು ಚೆನ್ನಾಗಿ ಹೋಯ್ತು ಆ ಶೂಟಿಂಗ್, ಅದರಲ್ಲಿ ಆ ಪಿಕ್ಚರ್ ಅದಾದ್ಮೇಲೆ ಚಿನ್ನ ನಿನ್ನ ಮುದ್ದಾಡುವೆ, ನಾಗರಹೊಳೆಗೆ ನಾನು ರೆಕಮೆಂಡ್ ಮಾಡಿದ್ದು
ವಿಷ್ಣುವರ್ಧನ್ ಅಂತ ಭಾರತಿಮ್ಮ. ಅದೇ ಥರ ನಾ ಚಿನ್ನಾನಿಂದ ಮುದ್ದಾಡುವೆಗೆ ನನಗೆ ಹೇಳಿದ್ದು ಅವರೇ. ಸೊ ಆಲ್ ಮೈ ಟಾಪ್ ಮೂವೀಸ್ ಕನ್ನಡದಲ್ಲಿ ಬೇಬೀಂದ್ರ ಅಂತ ಒಂದು ಒಂದು ಸ್ಟ್ಯಾಂಪಿಂಗ್ ಬಂತಂದರೆ ಅದು ಮೂರು ಚಿತ್ರ, ಆ್ಯಂಡ್ ಫ್ರಮ್ ದೇರ್ ಇಟ್ ಸ್ಟಾರ್ಟೆಡ್. ಸೊ ಅವರ ಪ್ರೀತಿ ನಾನು ಹೇಳೋಕ್ಕಾಗಲ್ಲ, ನಾನು ಅವರ ನೆನೆಸ್ಕೊಂಡು ಹಾಗೆಲ್ಲ ನನ್ನ ಕಣ್ಣಲ್ಲಿ ನೀರು ತುಂಬತ್ತೆ ಅನ್ನೋದು ನಿಜ. ಅಷ್ಟೊಂದು ಪ್ರೀತಿ, ನಾನು ಹೆತ್ತ ಮಕ್ಕಳನ್ನು ಕೂಡ ಅಷ್ಟು ಯಾರು ನೋಡ್ಕೊಳ್ಳಿಲ್ಲ ಅಷ್ಟೊಂದು ಕೇರ್. ನಮ್ಮ ಅಪ್ಪ ಹತ್ರ ನಾನು ಅವಾಗ ನಮ್ಮಪ್ಪ ಸ್ಕೂಟರ್ ಇಟ್ಕೊಂಡಿದ್ರು. ಸೊ ದೆನ್ ಈ ಅಪ್ಪ ವಿಷ್ಣುವರ್ಧನ್ ಅಂತ ಹೇಳೋರು ರಾಮಚಂದ್ರನ್ ಸರ್ ಅವ್ರು ಎವ್ಳು ಪಡ ಬಂದಿಟ್ಟು ಅವಳಿಗೆ ಅವ್ರ ಕಾರು ಹಾಗೆ ಕೊಡುಗ ಅಂತ ಅವ್ರು ಹೇರೆ ಹೇಳಿದ್ಮೇಲೆ ನನಗೆ ಅಪ್ಪ ಆವಾಗಲೇ ನಮ್ಮ ಅಪ್ಪಗೆ ಥಾಟ್ ಬಂತು, ಓ ನಾವು ಕಾರ್ ತಗೊಂಡು ಕೊಡಬೇಕು ಅವಳಿಗೆ ಅಂತ. ಸೊ ಹೀ ವಾಸ್ ಹ್ಯಾವಿಂಗ್ ಸೋ ಮಚ್, ರೊಂಬ ನೈಟ್ ಶೂಟಿಂಗ್ ಎಲ್ಲ ಅನ್ನಪ್ಪಾ ನಿಂಗೆ ತುಂಬ ರಾತ್ರಿ ಹೊತ್ತೆಲ್ಲ ಕೆಲಸ ಮಾಡೋದು ಬೇಡ, ಸ್ವಲ್ಪ ಕಡಿಮೆ ಮಾಡಿ, ಅವಳು ಎಷ್ಟು ಮಾಡ್ತಾಳೆ ಅಂತ. ದೇ ಯೂಸ್ ಟು ಟೇಕ್ ಕೇರ್ ಆಫ್ ಮೀ ಸೋ ಮಚ್, ಸೊ ದಟ್ಸ್ ವೈ ಐ ಟೋಲ್ಡ್ ಯು ಮೋರ್ ದೆನ್ ಮೈ ಪ್ಯಾರೆಂಟ್ಸ್ ಅಂತ. ಸೊ ಎಸ್, ಯಾಕಂದರೆ ಕೆಲವು ತುರಂತಗಳು ಅಂತ ನಾವೇನು ಹೇಳ್ತೀವಿ, ನಾವ್ಯಾರು ಅವ್ರನ್ನೆಲ್ಲ ಅಷ್ಟೇ ಕಳ್ಕೊಂತೀವಿ ಅಂತ ಅನ್ಕೊಂಡಿರ್ಲಿಲ್ಲ, ಯಾಕೆಂದ್ರೆ ನಮಗೆಲ್ಲ ಅವರೆಲ್ಲ ಹೀರೋಗಳು. ಸೊ ನೀವು ಇಷ್ಟು ದೂರದಲ್ಲಿದ್ದೀರಿ, ಈ ಥರ ವಿಷಯಗಳು ಗೊತ್ತಾದಾಗ ಅನ್ಸುತ್ತೆ ಅಂದರೆ ವಿಷ್ಣು ಸರ್ ಇಲ್ಲ ಅನ್ನೋದು ಗೊತ್ತಾದಾಗ ನಿಮ್ಮ ವಿಷಯ ಬಂದಿರುತ್ತೆ, ಅದು ಗೊತ್ತಾಗಿರುತ್ತೆ, ಎಷ್ಟು ಡಿಸ್ಟರ್ಬ್ ಆಗಿರತಕ್ಕ ನಿಮ್ಗೆ ಆ ಸಂದರ್ಭಗಳಲ್ಲಿ? ಈಗ ನೆನೆಸ್ಕೊಂಡ್ರೆ ಡಿಸ್ಟರ್ಬ್ ಆಗುತ್ತೆ. ಆ್ಯಕ್ಚುಲಿ ನಾನು ಅವಾಗ ಚೆನ್ನೈಯಲ್ಲಿದ್ದೆ, ನನ್ನ ಮದುವೆ ಆಗಿತ್ತು ಈಗ ತಾನೆ, ಐ ಥಿಂಕ್ 2009-10. ಸೊ ಐ ವಾಸ್ ಸಮ್ವೇರ್ ಔಟ್ಸೈಡ್, ನಮ್ಮ ಕೆಲಸದಲ್ಲಿದ್ದೆ. ಸೊ ಐ ವಾಸ್ ಇನ್ ಮೈ ಸೈಟ್, ಸಂಬಡಿ ಟೋಲ್ಡ್ ಮೀ ದಟ್ ಈ ಥರ ಒಂದು, ಐ ಕುಡಿನ್ ಬಿಲೀವ್ ಇಟ್ ಆ್ಯಕ್ಚುಲಿ. ನನ್ನಿಂದ ಅದನ್ನು ಡೈಜೆಸ್ಟ್ ನಂಬಕ್ಕಾಗಲಿಲ್ಲ, ಫಸ್ಟ್ ನಾನು ನಂಬಲಿಲ್ಲ, ಯಾರೋ ಏನಾದರೂ ಸುಮ್ಮನೆ ಏನೋ ಹೇಳ್ತಿದ್ದಾರೆ ಅಂತ. ಆಮೇಲೆ ಮತ್ತೆ ನಮ್ಮ ಮನೆಗೆ ಫೋನ್ ಮಾಡಿ ನಮ್ಮ ಬ್ರದರ್ಸ್ಗೆಲ್ಲ ಕೇಳ್ಕೊಂಡೆ, ಈ ಥರ ಏನೋ ಹೇಳ್ತಾ ಇದ್ದಾರೆ, ಸೊ ಜಸ್ಟ್ ಚೆಕ್ ವೆದರ್ ಇಟ್ ಇಸ್ ಟ್ರೂ, ಬಿಕಾಸ್ ಆವಾಗಲೇ ನಾನು ಐ ವಾಸ್ ಅಪ್ಸೆಟ್, ಐ ಕುಡಿನ್. ಅಲ್ಲಿಂದನೇ ತುಂಬ ಐ ಸ್ಟಾರ್ಟೆಡ್ ಲೂಸಿಂಗ್ ಮೈ ಕಂಟ್ರೋಲ್. ಯಾರಿಗೂ ನನಗೆ ಅಷ್ಟೆಲ್ಲ, ಎಷ್ಟೋ ಜನ ನೋಡ್ತೀವಿ ಎಷ್ಟೋ ಬರುತ್ತೆ, ಬಟ್ ಕೆಲವ್ರು ಮಾತ್ರ ನಾವು ಅವ್ರನ್ನ ಕಳ್ಕೊಳ್ಳೋಕೆ ನಮ್ಮಿಂದ ಆಗಲ್ಲ, ದಟ್ ಇಸ್ ಟೂ ಮಚ್ ಫಾರ್ ಅಸ್. ಆಮೇಲೆ ಅವ್ರು ಹೇಳಿದ್ಮೇಲೆ ದೆನ್ ಐ ಕುಡಿನ್ ಸ್ಟಾಪ್ ದೇರ್, ಐ ಜಸ್ಟ್ ರ್ಯಾನ್ ಬ್ಯಾಕ್ ಹೋಮ್. ಆ್ಯಕ್ಚುಲಿ ಐ ವಾಂಟೆಡ್ ಟು ಗೋ ಟು ಬೆಂಗ್ಳೂರು, ಹೋಗಬೇಕು ಅವ್ರನ್ನೊಂದು ಸತಿ ಕೊನೆಯಾಗಿ ನೋಡಿಬಿಡ್ಬೇಕು ಅಂತ ತುಂಬ ಟ್ರೈ ಮಾಡಿದೆ. ಬಟ್ ಇಲ್ಲಿಂದ ನನಗೆ ಹೋಗೋ ಪರಿಸ್ಥಿತಿ ಇಲ್ಲ, ಅಲ್ಲಿ ಆ ಥರ ಅರೇಂಜ್ಮೆಂಟ್ಸ್, ಅಲ್ಲಿ ಸ್ವಲ್ಪ ತುಂಬ ಇದೆಲ್ಲ ಜನಗಳೆಲ್ಲ ಜಾಸ್ತಿ ಇದ್ರು ಅಂತ ಹೇಳಿದ್ರು. ಐ ಕುಡಿನ್ ಕಮ್, ಮೈ ಸಿಚುವೇಶನ್ ವಾಸ್ ನಾಟ್ ಹೆಲ್ಪಿಂಗ್ ಮೀ ಟು ರೀಚ್ ದೇರ್. ಬಟ್ ಅದು ನಿಜವಾಗ್ಲೂ ಹೇಳ್ತೀನಿ, ಮೋರ್ ದೆನ್ ಒಂದು ತಿಂಗಳ ಮೇಲೆ ಆಯಿತು ನನಗೆ ಟು ಕಮ್ ಬ್ಯಾಕ್. ಅದೇ ಹೇಗೆ ಹೇಳೋದು, ನಾನು ಅದೇ ಹೇಳೋದ್ನಲ್ಲ, ಅದು ಹಿ ಈಸ್ ಈಕ್ವಲ್ ಟು ಮೈ ಪ್ಯಾರೆಂಟ್ಸ್ ಅಂತ. ಒಂದು ತಂದೆ, ತಂದೆನ ಕಳ್ಕೊಂಡ್ರೆ ಎಷ್ಟು ಕಷ್ಟ ಆಗುತ್ತೆ, ನಮ್ಮ ತಂದೆನ ಕಳ್ಕೊಂಡಿದ್ದಾಗ ನಾನು ಎಷ್ಟು ಮನಸ್ಸು ಕಷ್ಟಪಟ್ಟನು ಅಷ್ಟೇ ನನಗೆ ಅವ್ರನ್ನ, ಅವ್ರು ಹೋಗಿದ್ದು ನನ್ನಿಂದ ಇವತ್ತಿಗೂ ನಾನು ನೆನೆಸ್ಕೊಂಡ್ರೆ ಕೂಡ ನನ್ನಿಂದ ಅದು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಅಷ್ಟು ಒಳ್ಳೆ ಮನುಷ್ಯರು, ದೇವರಂಥ ಮನುಷ್ಯರು, ಅವ್ರನ್ನೆಲ್ಲ ಮತ್ತೆ ನಾವು ನೋಡೋಕ್ಕೆ ಆಗಲ್ಲ. ಅವರು ವಿಷ್ಣುವರ್ಧನ್ ಅಂಕಲ್, ಅವ್ರ ಅಪ್ಪಾಜಿ ಅಂತ ಮಕ್ಕಳೆಲ್ಲ ಕರೀತಾರೆ, ನಿಜವಾಗ್ಲೂ ಅಪ್ಪಾಜಿ ಆ ಥರ ಆ ವ್ಯಕ್ತಿ. ಅವರು ಚಿನ್ನಾನಿನ ಮುದ್ದಾಡುವೆ ಶೂಟಿಂಗಲ್ಲಿ ನೋಡಿದ್ರೆ ಎಷ್ಟು ದೊಡ್ಡ ಮನುಷ್ಯ, ಎಷ್ಟು ದೊಡ್ಡ ಕಲಾವಿದ. ಒಂದು ಶಾರ್ಟ್ ಆ್ಯಕ್ಟ್ ಮಾಡಿಬಿಟ್ಟು ಬಂದು, ಇಂದ್ರಮ್ಮ ನಾ ಚೆನ್ನಾಗಿತ್ತ ಕಂದ, ನಾನು ಸರಿಯಾಗಿ ಮಾಡಿದ್ನ, ಸರಿಯಾಗಿ ಮಾಡಿ, ಏನಂಕಲ್ ನೀವು ನನ್ನ ಹತ್ರ ಬಂದು ಕೇಳ್ತಿದ್ದೀರಾ ಅಂತೇನೆ, ಏನಂಕಲ್ ನೀವು ನಿನ್ನ ನನಗಿಂತ ನಿನ್ನ ಸೀನಿಯರ್ ಗೊತ್ತಾ ಅಂತಾರೆ. ಅಯ್ಯೋ ಏನು ದೊಡ್ಡ ಮಾತು ಅದೆಲ್ಲ ಕೇಳಿದ್ರೆ ಇದ. ಆವಾಗ ಐ ಡಿಂಟ್ ಇವನ್ ನೋ ದಟ್ ವಾಟ್ ಕೈಂಡ್ ಆಫ್ ಲೆಗಸಿ ವಾಸ್ ದಟ್, ಅದು ಯಾವ ಥರ ಅಂತ ನನಗೆ ಅರ್ಥ ಆಗಲಿಲ್ಲ ಆ ವಯಸ್ಸಲ್ಲಿ. ಇಟ್ ವಾಸ್ ಜಸ್ಟ್ ಲೈಕ್ ದಟ್, ಎವ್ರಿ ಬರ್ಡ್ ಥರ ಒಂದು ಲೈಫ್ ಅದು. ಸೊ ಎವ್ರಿಥಿಂಗ್ ಅವರು ಹಾಡು, ಆ ಚಿನ್ನ ನಿನ್ನ ಮುದ್ದಾಡುವೆ ಆ ಹಾಡಲ್ಲಿ, ಅದರಲ್ಲಿ ಒಂದು ನಾಟಕದಲ್ಲಿ ಆ್ಯಕ್ಟ್ ಮಾಡೋ ಥರ ದೊಡ್ಡ ಡೈಲಾಗ್ ಎಲ್ಲ ಇರುತ್ತೆ. ಅದು ಮುಗಿದ್ಮೇಲೆ ಬಂದ್ಕ, ಏನ್ ಕಂದ ನಾನು ಸರಿ ಮಾಡಿದ್ನ, ಚೆನ್ನಾಗಿತ್ತ ಮಾಡಿದ್ದು, ಎಲ್ಲ ಚೆನ್ನಾಗಿ ಬಂತ ಅಂತ ಅವ್ರು ಬೇಕಾ ನನ್ನ ಕೇಳ್ಬೇಕಾ, ಇಲ್ಲೇ ನಿನ್ನ ಸೀನಿಯರ್ ಅಷ್ಟು ಅವ್ರು ಹೋಗಿ ನನ್ನ ಹೇಳ್ತಾರೆ. ಸೊ ಅದೆಲ್ಲ ಯಾವ ಥರ ಒಂದು ಮರೆಯಕ್ಕಾಗಲ್ಲ, ದೊಡ್ಡ ವ್ಯಕ್ತಿ ಮರೆಯಕ್ಕಾಗಲ್ಲ, ಮರಿಬಾರದು. ನನ್ನ ಪ್ರಾಣ ಇರೋ ತನಕ ಅವ್ರನ್ನೆಲ್ಲ ನನ್ನಿಂದ ಮರೆಯಕ್ಕಾಗಲ್ಲ. ಸೊ ಐ ಮಿಸ್ ಹಿಮ್ ಎವ್ರಿ ಡೇ, ನಾನು ಅವ್ರನ್ನ ನೆನೆಸ್ಕೊಳ್ದೆ ಇರೋ ದಿವಸಗಳೇ ಇಲ್ಲ. ಅಂಡ್ ನಮ್ಮ ಶ್ರೀಧರ್ ಸರ್ಗೂ ಕೂಡ ಕನೆಕ್ಟ್ ಇದೆ, ಅವರು ಬಾಲನಟನಾಗಿರ್ಬೇಕಾದ್ರೆ ಮಣಿಕಂಠನ ಮಹಿಮೆ, ಹೌದು ವಿಷ್ಣು ಸರ್ ಜೊತೆಗೆ ಆಕ್ಟ್ ಮಾಡಿದ್ದಾರೆ, ಹೌದು ಹೌದು, ಅವ್ರಿಗೂ ಸಾರ್ಗೂ ಕೂಡ ಶಾಕ್ ಎಲ್ಲ ತುಂಬಾನೇ ಅವರೇ ನನ್ನ
ಇದು ಮಾಡಿಸಿ. ಆ್ಯಕ್ಚುಲಿ ಈ ಒನ್ಲಿ ಟೋಲ್ ಮೀ ಸಿ ದಿಸ್ ಇಸ್ ಪಾರ್ಟ್ ಆ್ಯಂಡ್ ಪಾರ್ಸಲ್ ಆಫ್ ಲೈಫ್, ನೀನು ಇಷ್ಟು ಯು ಶುಡ್ ನಾಟ್ ಬಿಕಮ್ ಎಮೋಷನ್. ನಾನು ಹೋಗಲೇಬೇಕು, ನೋಡಲೇಬೇಕು ಅಂತ ತುಂಬ ಆಟ ಆಡಿದು, ಮನೆ ಒಂಥರ ಮಾಡಿಬಿಟ್ಟೆ ನಾನು ಅವತ್ತು. ಬಟ್ ಸ್ಟಿಲ್ ಏನು ಮಾಡೋದಲ್ವಾ, ಎಲ್ಲರೂ ಒಂದು ದಿವಸ ಎಲ್ಲ ಯಾವತ್ತಾದರೂ ಒಂದು ದಿವಸ ಅಲ್ವಾ ಎಲ್ರಿಗೂ ದೇವ್ರು ಮಾಡಲೇಬೇಕು ಮಾಡಲೇಬೇಕು. ಬಟ್ ಅದು ಅವ್ರ ಪಾ ಐ ಥಿಂಕ್ ಇಟ್ ವಾಸ್ ಟೂ ಅರ್ಲಿ ಫಾರ್ ಅಸ್ ಟು ಲೂಸ್ ಇಟ್. ಅವ್ರು ಹೋಗಿದ್ದು ಟೂ ಅರ್ಲಿ ಅನ್ನೋದಕ್ಕಿಂತ ನಾವು ಅವ್ರನ್ನ ಭಾಳ ಬೇಗ ನಾವು ಮಿಸ್ ಮಾಡಿಬಿಟ್ವಿ ಅನ್ನೋದು. ನಮ್ಮ ಜೊತೆ ಇನ್ನೂ ಟೈಮ್ ಸ್ಪೆಂಡ್ ಮಾಡಬೇಕು, ಇನ್ನೂ ಇದೆ ಎಷ್ಟೋ ಮಾಡಿರಬೇಕಾಗಿದ್ದ ವಿಷಯಗಳಿದೆ. ಎಸ್ ಅಕ್ಕ, ಫೈನಲಿ ವಿಷ್ಣು ಸರ್ ಫ್ಯಾನ್ಸ್ಗೆ ಅವರ ಮಗಳಾಗಿ ಏನು ಹೇಳಕ್ಕೆ ಇಷ್ಟಪಡ್ತಾರೆ ನಿಮ್ಮ ಅಪ್ಪಾಜಿ ಬಗ್ಗೆ? ಅವ್ರು ಭಾಳ ಒಳ್ಳೆ ವಿಷಯಗಳು ಮಾಡಿದ್ದಾರೆ. ನೀವು ಎಲ್ಲ ಅದೇ ಥರ ಒಳ್ಳೆ ವಿಷಯಗಳನ್ನ ಮಾಡ್ತಾ ಇದ್ದೀರಾ ಅಂತ ಅವಾಗವಾಗ ನನ್ನ ಕಿವಿಗೂ ಬಂದು ಬೀಳತ್ತೆ. ಸೊ ಎಷ್ಟೆಲ್ಲ ಒಳ್ಳೆಯದು ಅವ್ರ ಹೆಸರು ಹೇಳಿ ನಿಮ್ಮಿಂದ ಆಗುತ್ತೋ ಅಷ್ಟು ಒಳ್ಳೆ ಕೆಲಸಗಳು, ಸೊಸೈಟಿಗೆ ಏನೇನು ನಿಮ್ಮಿಂದ ಮಾಡೋಕ್ಕಾಗತ್ತೋ ಅಷ್ಟು ಮಾಡಿ. ನೀವು ಮಾಡೋ ಒಂದೊಂದು ವಿಷಯಗಳಲ್ಲೂ ಅವರು ನಿಮ್ಮ ಜೊತೆ ಟ್ರಾವೆಲ್ ಮಾಡ್ತಾರೆ ಅನ್ನೋದೇ ನಿಜ. ಯಾಕಂದರೆ ಅವ್ರಿಗೆ ನನಗೆ ಗೊತ್ತಿರೋ ವಿಷ್ಣುವರ್ಧನ್ ಅಂಕಲ್ಗೆ ಇನ್ನೊಬ್ಬರಿಗೆ ಏನು ಸಹಾಯ ಮಾಡಬೇಕು ಅನ್ನೋದೇ ಅವ್ರದ್ದು ಮೊದಲ ಚಿಂತೆ, ಮಿಕ್ಕಿದ್ದೆಲ್ಲ ಆಮೇಲೇ. ಯಾಕಂದರೆ ಬೇಬಿಯಿಂದ ಅವ್ನ ಪಿಕ್ಚರ್ ಅವ್ನ ಶೂಟಿಂಗ್ ಸ್ಪಾಟಿಗೆ ಬಂದರು, ನೋಡಿದ್ರು, ಚೆನ್ನಾಗಿ ಮಾಡಿದ್ಯಮ್ಮ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಿರ್ಬೋದು. ಅವ್ರು ಆ ಥರ ಹೋಗಿದ್ರೆ ಈಗ ಮಕ್ಕಳ ಭಾಗ್ಯದಲ್ಲಿ ನಾನು ಇದ್ದಿರಲ್ಲ, ಚಿನ್ನ ನಿನ್ನ ಮುದ್ದಡವೆ ನೋಡೋಕ್ಕಾಗಲ್ಲ. ನಾಗರಳು ಇಷ್ಟು ಮೂವಿಗಳಲ್ಲೂ ನಾನು ಒಂದು ಬೇಬಿಯಿಂದ್ರ ಅಂತ ಒಂದು ಹುಡುಗಿನ ನಿಮ್ಮ ಮುಂದೆ ತೋರಿಸಿದ್ದಾರೆ ಅಂದರೆ ಅದರಲ್ಲಿ ಅವರ ಈ ಮಗು ಚೆನ್ನಾಗಿ ಮಾಡ್ತಿದ್ದೆ, ಇವಳಿಗೆ ನಾವು ಏನು ಮಾಡೋಣ, ಇವಳನ್ನ ಯಾವ ಥರ ನಾವು ಒಂದು ಒಳ್ಳೆ ಜಾಗಕ್ಕೆ ತಗೊಂಡು ಕರ್ಕೊಂಡ್ಬರೋಣ ಅಂತ ಅವ್ರು ಯೋಚನೆ ಮಾಡಿದ್ದ ಆ ಒಂದು ಕ್ಷಣ. ಅದರಿಂದ ನಮ್ಮಿಂದ ಇನ್ನೊಬ್ಬರಿಗೆ ಎಷ್ಟು ಒಳ್ಳೇದು ಮಾಡೋಕ್ಕಾಗತ್ತೋ ಅಷ್ಟು ಅವರ ಹೆಸರು ಹೇಳಿ ಅವರ ಮಕ್ಕಳಾಗಿ ನೀವೆಲ್ಲರೂ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ನಿಮ್ಮೆಲ್ಲರೂ ಕೇಳ್ಕೊತೀನಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ವಂಡರ್ಫುಲ್ ವರ್ಡ್ಸ್. ಎಸ್ ಅಕ್ಕ, ಈಗ ಇನ್ನು ಕೆಲವು ಅಭಿಮಾನಿಗಳ ಅಕ್ಕ, ಇಲ್ಲೇನು ಮಾಡಿದ್ರಿ, ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಇಬ್ಬರಿಬ್ರದ್ದು ಪಬ್ಲಿಕ್ ಬೈಟ್ನ ಒಂದು ಸೆಲೆಬ್ರಿಟಿ ಬೈಟ್ನ ಹಾಕ್ತೀನಿ. ಇವಾಗ ಇಬ್ಬರು ಬೈಟ್ ತೋರಿಸ್ತೀನಿ ಅಕ್ಕ, ನಮ್ಮ ಫಸ್ಟ್ ಪಬ್ಲಿಕ್ ಬೈಟು, ಯಾರು ಏನು ಮಾತಾಡಿದರೆ ನೋಡೋಣ ಅಕ್ಕ. ನಿಮ್ಮ ಫಿಲಮ್ಗಳನ್ನ ನೋಡಿಕೊಂಡು ಬೆಳೆದಿರೋರು ನಮ್ಗೆ ಆಲ್ ಆಫ್ ಫೇವ್ರೆಟ್ ಟೀಮ್ ಅಂತ ಅಂದರೆ ನಿಮ್ಮ ಮತ್ತು ಅರ್ಜುನ್ ಸರ್ ಟೀಮ್ ಏನಿದೆ, ಸಿಂಹದ ಮರಿ ಸೈನ್ಯ, ಈ ಫಿಲಮ್ಗಳು ಮತ್ತು ಆಶಾ, ಮಳೆ ಬಂತು ಮಳೆ, ಈ ಫಿಲಮ್ಗಳೆಲ್ಲ ನಮ್ಗೆ ಆಲ್ ಆಫ್ ಮೈ ಫೇವ್ರೆಟ್ ಅಂತಲೇ ಹೇಳ್ಬೋದು. ಅದರಲ್ಲೂ ತುಂಬ ತುಂಬ ಫೇವ್ರೆಟ್ ಅಂತ ಅಂದರೆ ನಾನು ಹೇಳಲ್ಲ ನಿಮಗೆ ಅಂತಲೇ ಆ ಸಾಂಗ್ ಡೆಡಿಕೇಟ್ ಮಾಡ್ತೀನಿ. ಮತ್ತು ಅದು ಆ ಫಿಲಮಲ್ಲಿ ನೀವೇನು ಆ್ಯಕ್ಟಿಂಗ್ ಮಾಡಿದ್ದೀರ, ವಂಡರ್ಫುಲ್ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು. ನಾನು ನಿಮಗೆ ತುಂಬ ಅಂದರೆ ತುಂಬ ಲಾಟ್ಸ್ ಆಫ್ ಫ್ಯಾನು ಇದುವರೆಗೂ. ನೀವು ಇವಾಗ ಎದುರುಗಡೆ ಬರ್ತಾಯಿದ್ರ ಅಂದರೆ ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ, ತುಂಬ ವೆಯ್ಟ್ ಮಾಡ್ತಾ ಇದ್ದೀನಿ. ಹಾಯ್ ದರ್ಶನ್, ಥ್ಯಾಂಕ್ ಯು ಸೋ ಮಚ್. ಭಾಳ ಸಂತೋಷ ಆಯಿತು, ಖುಷಿ ಆಯಿತು. ನಿಮ್ಮ ಈ ಜನ್ರೇಷನ್ ನೀವು, ನಿಮ್ಗೆ ಕೂಡ ನಮ್ಮ ಆಗಿನ ಕಾಲದ ಪಿಕ್ಚರ್ಗಳು ತುಂಬ ಹಿಡಿಸಿದೆ ಅನ್ನೋದು ಭಾಳ ಸಂತೋಷ ತರುತ್ತೆ. ನಿಮಗೆ ಹಿಡಿಸಿದ್ದ ಆ ಕೇಳಿದ್ದು ಸುಳ್ಳಾಗ್ಬೋದು ಸಾಂಗ್ ನನಗೂ ಭಾಳ ಹಿಡಿಸಿದ ಸಾಂಗ್. ಥ್ಯಾಂಕ್ ಯು ಸೋ ಮಚ್, ಆಲ್ ದ ವೆರಿ ಬೆಸ್ಟ್ ಟು ಯು. ನನ್ನ ಕಡೆಯಿಂದ ಪ್ರಶ್ನೆ ಅಂತ ಏನೂ ಇಲ್ಲ, ಬಿಕಾಸ್ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಂಟರ್ವ್ಯೂನಲ್ಲಿ ಖಂಡಿತ ನಮಗೆ ಸಿಗುತ್ತೆ. ನನ್ನ ಕಡೆಯಿಂದ ಎರಡು ರಿಕ್ವೆಸ್ಟ್ ಇದೆ ಮ್ಯಾಮ್. ಒಂದು ನಿಮ್ಮ ರಾಮ ಲಕ್ಷ್ಮಣ ಸಿನಿಮಾದ ಒಂದು ಹಾಡು, ಕೇಳಿದ್ದು ಸುಳ್ಳಾಗಬಹುದು ನೋಡಿದ್ದು ಸುಳ್ಳಾಗಬಹುದು, ಈ ಒಂದೆರಡು ಸಾಲುಗಳನ್ನು ನಿಮ್ಮ ಬಾಯಿಂದ ಕೇಳಬೇಕು ಅನ್ನೋ ಆಸೆ, ಪ್ಲೀಸ್. ಅದು ನನ್ನ ರಿಕ್ವೆಸ್ಟ್. ಅದು ಇನ್ನೊಂದು ರಿಕ್ವೆಸ್ಟ್ ಏನಂದರೆ, ಮಳೆ ಬಂತು ಮಳೆ ಸಿನಿಮಾ ತುಂಬ ಇಷ್ಟಪಟ್ಟು ಈಗಲೂ ನೋಡುವಂಥ ಸಿನಿಮಾ ಅದು. ಆಗಿನ ಕಾಲದಲ್ಲೇ ಒಂದು ಹಾಲಿವುಡ್ ರೇಂಜ್ಗೆ ಅಂತಲೇ ಹೇಳ್ಬೋದು, ಆ ರೇಂಜ್ಗಿದ್ದಂಥ ಮೂವಿ. ದಯವಿಟ್ಟು ಆ ಮೂವಿ ಬಗ್ಗೆ ಏನಾದರೂ ಶೇರ್ ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ದಯವಿಟ್ಟು ಮತ್ತೆ ಇಂಡಸ್ಟ್ರಿಗೆ ಬನ್ನಿ, ನಿಮ್ಮನ್ನು ನಾವು ಒಂದು ಮತ್ತೆ ಸ್ಕ್ರೀನ್ ಮೇಲೆ ನೋಡಬೇಕು. ಇದು ಕೂಡ ನನ್ನ ರಿಕ್ವೆಸ್ಟು ಎಲ್ಲ ಅಭಿಮಾನಿಗಳ ಕಡೆಯಿಂದ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಘು ಸರ್, ಈ ಥರ ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಕ್ಕೆ. ಆ್ಯಂಡ್ ನಿಮ್ಮ ಒಳ್ಳೆ ಕೆಲಸಗಳಿಗೆ ಆಲ್ ದ ಬೆಸ್ಟ್. ಇಂದಿರಾ ಮ್ಯಾಮ್ ನಿಮಗೂ ಕೂಡ ಆಲ್ ದ ಬೆಸ್ಟ್, ಥ್ಯಾಂಕ್ ಯು ಸೋ ಮಚ್. ಭಾಳ ಒಳ್ಳೆ ಮೂವಿ, ಇಟ್ ಹ್ಯಾಡ್ ಲಾಟ್ಸ್ ಆಫ್ ವ್ಯಾಲ್ಯೂ ಫಾರ್ ದ
ಎಲ್ಲ ರಿಲಿಜನ್ಸ್ ಬೇಸ್ ಮಾಡಿತ್ತು ಆಗಿನ ಕಾಲದಲ್ಲಿ. ದೇ ದಟ್ ಥಾಟ್ ಪ್ರಾಸೆಸ್ ವಾಸ್ ಸೋ ನೈಸ್. ಎಲ್ಲರ ಹತ್ರ ಇರೋ ಮನುಷ್ಯತ್ವನೇ ಮುಖ್ಯ ಅನ್ನೋದ್ರನ್ನ ಭಾಳ ಚೆನ್ನಾಗಿ ಎಕ್ಸ್ಪೋಸ್ ಮಾಡಿದ್ದು ಮೂವಿ ಅದು. ಸೊ ನನಗೆ ಭಾಳ ಇಷ್ಟವಾದ ಚಿತ್ರಗಳಲ್ಲಿ ಅದು ಒಂದು ಮುಖ್ಯವಾದ ಮೂವಿ. ಅದರಲ್ಲಿ ಒಂದು ನನ್ನ ತಂಗಿ ಪಾರ್ಟ್ ಹೊಂದಿದೆ, ಅದು ನನ್ನ ತಂಗಿನೇ, ನನ್ನ ಒರಿಜಿನಲ್ ನನ್ನ ತಂಗಿನೇ ಲಕ್ಷ್ಮಿ ಅಂತ ಅವರ ಹೆಸರು. ಅವರೇ ಅದರಲ್ಲಿ ನಂತೆ ಅವ್ನು ತಂಗಿಯಾಗಿ ಆಕ್ಟ್ ಮಾಡಿದ್ರು. ದಟ್ ವಾಸ್ ಮೈ ಲೇಟೆಸ್ಟ್ ಕನ್ನಡ ಪಿಕ್ಚರ್. ಅಕ್ಕ ತುಂಬಾ ಜನಕ್ಕೆ ಒಂದು ಕನ್ಫ್ಯೂಷನ್ ಇದೆ, ಟು ಕ್ಲಿಯರ್ ದಟ್ ಹೇಳಿ. ಅಂಜದ ಗಂಡು ಸಿನಿಮಾದಲ್ಲಿ ಹೌದು, ನಾವು ಶೂಟಿಂಗ್ ಎಲ್ಲ ಮಾಡುವಾಗ ಭಾನುಣ್ಣಗೆಲ್ಲ ಗೊತ್ತಿರುತ್ತೆ, ಅವ್ರ ಫ್ರೆಂಡ್ಸ್ ತುಂಬಾ ಫ್ರೆಂಡ್ಸ್ ಇರ್ತಾರೆ. ಅಂಬರೀಷ್ ಅಂಕಲ್ಗೆ ಸಿಕ್ಕಾಬಟ್ಟೆ ಎಲ್ಲಿ ಹೋದ್ರು ಎಲ್ಲಿ ಹೋದ್ರು ಫ್ರೆಂಡ್ಸೆ. ಸೊ ಆ ಥರ ಅವ್ರ ಫ್ರೆಂಡ್ಸ್ ಹಲವಾರು ಫ್ರೆಂಡ್ಸ್ ಮನೆಗೆಲ್ಲ, ನಾವು ಅವ್ರ ಜೊತೆ ಚಿಕ್ಕ ಮಕ್ಕಳಾಗಿ ಶೂಟಿಂಗ್ ಮಾಡ್ತಿರೋವಾಗ ಸಾಯಂಕಾಲ ಸಾಯಂಕಾಲ ಕರ್ಕೊಂಡು ಹೋಗ್ಬಿಡ್ತಾರೆ.